ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನ್ನ ಯೂಟ್ಯೂಬ್ ಚಾನಲ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೆಕ್ಸ್ಟ್ ಮಂತ್ ವಿ ಹ್ಯಾವ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ನಾನು ಆಲ್ರೆಡಿ ಎರಡು ಶಾಪಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ರಿಗಾರ್ಡಿಂಗ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಆ್ಯಂಡ್ ಇಲ್ಲೊಂದು ದೊಡ್ಡ ಅಂಗಡಿನೇ ಇಟ್ಕೊಂಡು ಕುಂತಿದ್ದೀನಿ, ಜಸ್ಟ್ ಟು ಶೋ ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ಎಲ್ಲ, ಇನ್ಕ್ಲೂಡಿಂಗ್ ದ ಪ್ರೈಸ್ ಎಲ್ಲ ಕೇಳಿದರು. ಸೊ ಐ ಥಾಟ್ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡೋಣ ರಿಗಾರ್ಡಿಂಗ್ ಇಂಡಿವಿಜುವಲ್ ಪ್ರೈಸ್ ತೋರಿಸ್ಬಿಟ್ಟು ಮತ್ತು ಏನೇನು ಪ್ರಾಡಕ್ಟ್ಸ್ ತೊಗೊಂಡೆ ಅಂತ ಎಲ್ಲ ತೋರ್ಸೋಣ ಅಂತ ಅಂದ್ಬಿಟ್ಟು ನಾವು ಬೇರೆ ಅಪ್ಲೋಡ್ ಮಾಡು ಅಂತ ಕೇಳ್ತಿದ್ರು. ಸೊ ವಿ ಆರ್ ಹಿಯರ್. ಏನೇನು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಅಂತ ನಾನು ಇಂಡಿವಿಜುವಲಾಗಿ ಹೇಳ್ತೀನಿ. ಫಸ್ಟ್ಲಿ ತೋರಿಸೋದಾದರೆ ಈ ಲಕ್ಷ್ಮಿ ಮುಖವಾಡ, ನಮ್ಮ ಮನೇಲಿ ಆಲ್ರೆಡಿ ಒಂದು ಯೆಲ್ಲೋ ಕಲರ್ದಿತ್ತು. ಸೊ ನಾವು ಪಿಂಕ್ ಎಲ್ಲ ಬೇರೆ ಕಲರ್ ನೋಡಿದ್ವಿ, ಅದ್ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ವಿ ಥಾಟ್ ರಿಯಲಾಗಿ ಸ್ಕಿನ್ ಕಲರ್ ಇರಲಿ ಅಂತ. ಬಟ್ ತೊಗೊಂಡ್ಮೇಲೆ ಅನಿಸ್ತು ಓಕೆ ತುಂಬ ಚಿಕ್ಕದಾಯಿತು, ದೊಡ್ಡ ತೊಗೊಬೇಕಿತ್ತು ಅಂತ. ಆದರೆ ವಿಲ್ ಎಕ್ಸ್ಚೇಂಜ್. ಸೊ ದಿಸ್ ಇಸ್ ಫಾರ್ 250 rupees. ಆ್ಯಂಡ್ ನೆಕ್ಸ್ಟ್ ಈ ಗಂಧ ತೆಗೆಯೋದು, ಇವಾಗ ಪ್ರಾಬಬ್ಲಿ ಇದೆಲ್ಲ ಯಾರೂ ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ ಅನ್ಸುತ್ತೆ, ಬಿಕಾಸ್ ರೆಡಿಮೇಡ್ ಗಂಧ ಪೌಡರೇ ಸಿಗುತ್ತೆ. ಸೊ ದಿಸ್ ಇಸ್ ಫಾರ್ 170 rupees. ಸೊ ನೆಕ್ಸ್ಟ್ ಒನ್ ಬಂದು ಲಕ್ಷ್ಮಿದು ಕೈ ಮತ್ತು ಕಾಲು. ಆ್ಯಕ್ಚುಲಿ ಇದು ಲಕ್ಷ್ಮಿ ಕೈ ಬಂದು ಇವರೇ ಬೆಂಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಇಷ್ಟೊಂದು ಡಾಟ್ಸ್ ಎಲ್ಲ ಇರಲಿಲ್ಲ, ನಮ್ಮ ಇನ್ನೂ ಡಿಸೈನ್ ಎಲ್ಲ ಮಾಡಿದ್ದಾರೆ. ಮೇ ಬಿ ಶಿ ಯೂಸ್ ರೆಡ್ ಸ್ಕೆಚ್ ಪೆನ್ ಅನಿಸುತ್ತೆ, ಅವ್ರ ನಿಮ್ಮ ಹತ್ರ ಹಲ್ತ ಏನಾದರೂ ಇದ್ದರೆ ಯು ಕ್ಯಾನ್ ಯೂಸ್ ದಟ್. ಆ್ಯಂಡ್ ಈ ಕಾಲ್ ಬಂದು ತುಂಬ ಉದ್ದ ಆಯಿತು, ಲೈಕ್ ಈ ಥರ ಸ್ಟಿಚ್ ಏನು ಮಾಡಿರಲಿಲ್ಲ. ಈ ಸ್ಟಿಚ್ ಮಾಡಿದ್ದು ನೋಮ, ನಿಮಗೆ ಎಷ್ಟು ಸೈಜಿಗೆ ಬೇಕಂದರೆ ಎಷ್ಟು ಬೆಂಡ್ ಮಾಡಿ ಫ್ಲೆಕ್ಸಿಬಲ್ ಆಗಿರುತ್ತಲ್ಲ, ಸೊ ಯು ಕ್ಯಾನ್ ಬೆಂಡ್ ಇಟ್ ಆ್ಯಂಡ್ ನೀವೇ ಸ್ಟಿಚ್ ಮಾಡ್ಕೊಬೋದು. ಇದು ನಾವು ತೊಗೊಂಡಿದ್ದು, ಇದ್ರ ರೇಟ್ ಬಂದು ಅವರು 600 rupees ಹಾಕಿದ್ರು, ಬಟ್ ನಮಗೆ ಕೊಟ್ಟಿದ್ದ ರೇಟು ದೇ ಹ್ಯಾವ್ ಗಿವನ್ ಇಟ್ ಫಾರ್ 550 rupees. ನೆಕ್ಸ್ಟ್ ಈ ಲಕ್ಷ್ಮೀದು ಕಿರೀಟ. ಆ್ಯಕ್ಚುಲಿ ಇದು ನಾವು ಎರಡು ಜೊತೆ ತೊಗೊಂಡ್ವಿ, ಒಂದು ಪಿಂಕ್ ಕಲರ್ ಆ್ಯಂಡ್ ದಿಸ್ ಬ್ಲೂ ಕಲರ್, ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ದು. ಆ್ಯಕ್ಚುಲಿ ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ಬಟ್ ಎಲ್ಲ ಪಿಂಕ್ ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಅಮ್ಮ ಎರಡೂ ಇರಲಿ ಅಂತ ತೊಗೊಂಡ್ರು. ದಿಸ್ ಒನ್ ಇಸ್ ಫಾರ್ 185 rupees ಅಂತ ಹೇಳಿದ್ರು, ಇದು 275 ಅಂತ ಹೇಳಿದ್ರು. ಆ್ಯಂಡ್ ಇದು ತೊಗೊಂಡ್ಮೇಲೆ ವಾಟ್ ವಿ ಫೆಲ್ಟ್ ಇಸ್ ಇದು ತುಂಬ ಬೆಂಡ್ ಇದೆ, ಅಷ್ಟು ಏನು ಸ್ಟ್ರೆಂತ್ ಇಲ್ಲ, ಸೊ ನೋಡ್ಕೊಂಡು ತೊಗೊಬೇಕಿತ್ತು ಅಂತ ಅನಿಸ್ತು. ಆ್ಯಂಡ್ ಇದು ಆ್ಯಕ್ಚುಲಿ ಇಟ್ಸ್ ಫೈನ್. ಸೊ ನೆಕ್ಸ್ಟ್ ಈ ಡಾಬ್ ತೊಗೊಂಡ್ವಿ ನಾವು. ಆ್ಯಕ್ಚುಲಿ ಇದು ಸಿಂಪಲಾಗೇ ಇರಲಿ ಈ ಸಲ ಅಂತ ಅಂದ್ಬಿಟ್ಟು ಚಿಕ್ಕದ್ದು ತೊಗೊಂಡಿದ್ದೀವಿ. ಇದು ಬಂದು ನಮ್ಮ ಮನೇಲಿ ಇರೋರು ಯಾರೂ ಹಾಕ್ಕೊಳ್ಳಲ್ಲ, ಸಪ್ರೇಟಾಗಿ ಇದು ಲಕ್ಷ್ಮಿಗಂತಲೇ ನಾವು ಇಟ್ಕೊಂಡಿರೋದು, ನಾನಾಗಲಿ ನನ್ನ ತಂಗಿ ಯಾರು ಯೂಸ್ ಮಾಡಲ್ಲ. ಆ್ಯಂಡ್ ತುಂಬ ಸಿಂಪಲ್ ಆಗಿರೋದು ಏನಕ್ಕೆ ಅಂದರೆ ಆಲ್ರೆಡಿ ಇದು ಒಂದು ಇತ್ತು ಗ್ರ್ಯಾಂಡ್ ಆಗಿರೋದು, ಸೊ ಐ ಥಾಟ್ ಬೇಡ ಅಂತ ಅಂದ್ಬಿಟ್ಟು. ಸೊ ಇದು ನೋಡ್ತಿದ್ದೀರಲ್ಲ ವಿತ್ ಎಲಿಫೆಂಟ್ ಡಿಸೈನ್ ಮತ್ತು ಕೆಳಗಡೆ ಈ ಚೈನ್ಸ್ ಇದೆ. ಸೊ ಆಲ್ರೆಡಿ ಒಂದು ಇತ್ತಲ್ಲ ದೊಡ್ಡದು ಅಂತ ಅಂದ್ಬಿಟ್ಟು ಈ ಸಲ ವಿ ಟುಕ್ ದ ಸ್ಮಾಲ್ ಒನ್, ಇದು ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿರಲಿ, ಲಕ್ಷ್ಮಿಗೆ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಲಕ್ಷ್ಮಿ ತಲೆ ಮೇಲೆ ಇಡೋದು, ಇದು ಹೆಸರೇನಂತ ಕರೀತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಟ್ಸ್ ಸಮಥಿಂಗ್ ಲೈಕ್ ದಿಸ್, ಈ ಥರ ಇಡ್ತಾರೆ. ಇದ್ರ ಪ್ರೈಸ್ ಬಂದು 225 rupees. ಸೊ ಇದು ಲಕ್ಷ್ಮಿ ಹೆಡ್ ಮೇಲೆ ಬರುತ್ತೆ. ಇದು ಕೂಡ ಅಮ್ಮ ತುಂಬ ಚಿಕ್ಕದಾಯಿತು, ದೊಡ್ಡದು ತೊಗೊಬೇಕಿತ್ತು ಅಂತ ಅಂದರು. ಯಾ ದಿಸ್ ಇಸ್ ಫಾರ್ 120 rupees. ಇದು ಹೆಂಗೆ ಅಂದರೆ ಹಾರ ಏನಾದರೂ ಹಾಕಿದಾಗ ಈ ಕಡೆ ಈ ಕಡೆ ಯು ಕ್ಯಾನ್ ಪುಟ್, ಅದೊಂದು ಗ್ರಿಪ್ ಸಿಕ್ಕಿದಂಗು ಆಗುತ್ತೆ, ಸೊ ದಟ್ ಹಾರನೂ ಬಿದ್ದೋಗಲ್ಲ ಆ್ಯಂಡ್ ಒಳಗೆ ಗ್ರಿಪ್ ಕೂಡ ಸಿಗುತ್ತೆ ಅಂತ. ಇದು ಈ ವರ್ಷನೇ ನಾವು ನೋಡಿದ್ದು, ಇದಕ್ಕೆ ಮುಂಚೆ ಯಾರು ಹಾಕಿದ್ದು ನಾನು ಇಲ್ಲೂ ನೋಡಿಲ್ಲ. ಸೊ ಇದೇನೋ ಯೂನಿಕ್ ಆಗಿದೆಯಲ್ಲ ಅಂತ ತೊಗೊಂಡ್ವಿ. ಯೂಸ್ ಮಾಡ್ತೀವಿ ಅಲ್ಲೋ ಗೊತ್ತಿಲ್ಲ, ವಿಲ್ ಸಿ ಹೌ ಇಟ್ ವಿಲ್ ಲುಕ್ ಅಂತ. ಆ್ಯಂಡ್ ಫೈನಲಿ ಲಕ್ಷ್ಮೀದು ಕಾಲ್ ಪಾದಾಗೆ ಇದು ಹಾಕೋದು. ಆ್ಯಂಡ್ ಇದೆರಡು ಲಕ್ಷ್ಮಿ ಕೈ. ಆ್ಯಕ್ಚುಲಿ ನಾನು ರೆಡ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ ಬೇಡ ಅಂತ ಅಂದೆ, ಬಟ್ ಸ್ಟಿಲ್ ಚಿಕ್ಕದು ತುಂಬ ಪ್ಲೇನ್ ಇತ್ತು ಸಿಲ್ವರ್, ಸೊ ಸಿಲ್ವರ್ ಚಿಕ್ಕದು ಬೇಡ ಅಂತ ಅಂದ್ಬಿಟ್ಟು, ದೊಡ್ಡದು ಹೆಂಗೋ ಈ ಕಾಂಬಿನೇಷನ್ ಇತ್ತಲ್ಲ ಸೊ ಎದ್ದು ಕಾಣುತ್ತೆ ಅಂತ ಅಂದರು. ಸೊ ಇದೇ ತೊಗೊಂಡ್ವಿ. ಆ್ಯಂಡ್ ಇದೆರಡೂ ಇಟ್ಸ್ ಫಾರ್ 1450. ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಈ ಥರ ಲಕ್ಷ್ಮಿ ಕಾಯಿ ತೊಗೋತೀವಲ್ಲ, ಸೊ ಇದು ಜಸ್ಟ್ ಎದ್ದು ಕಾಣಲಿ ಅಂತ ಈ ಥರ ಯೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಇನ್ನೂ
ಆಲ್ರೆಡಿ ಅಮ್ಮ ಥ್ರೆಡ್ ಎಲ್ಲ ಹಾಕಿದ್ದಾರೆ, ಸೊ ಈ ಕಡೆ ಇನ್ ಥ್ರೆಡ್ ಥ್ರೆಡ್ ಸಪೋರ್ಟಿಂದ ಯು ಕ್ಯಾನ್ ಫಿಕ್ಸ್ ಇಟ್ ಲೈಕ್ ದಿಸ್. ಸೊ ದಿಸ್ ಇಸ್ ಫಾರ್ 1450 ರುಪೀಸ್. ಸೊ ನೆಕ್ಸ್ಟ್ ಬಂದು ಚೌಳಿ. ಇದು ಚೌಳಿ ಮೇಲೆ ಲಕ್ಷ್ಮೀದೇ ಡಿಸೈನ್ ಇದೆ. ಸೊ ಲಕ್ಷ್ಮಿಗೆ ಲಕ್ಷ್ಮೀದೇ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟು. ಇದು ತುಂಬಾ ಚಿಕ್ಕದು, ಇಟ್ಸ್ ಲೈಕ್ ಒಂದು 4 ಇದೆ ಅಷ್ಟೇ. ಸೊ ಇದ್ರ ಪ್ರೈಸ್ ಬಂದು ಇಟ್ಸ್ ಫಾರ್ 250. ಇದು ಯಾಕೆ ತುಂಬ ಸಿಂಪಲ್ ಆಗಿ ತೊಗೊಂಡ್ವಿ ಅಂದರೆ, ಆಲ್ರೆಡಿ ನಮ್ಮ ಹತ್ರ ಎರಡು ಡಿಸೈನ್ ಇತ್ತು ಮನೇಲೇನೆ. ಇದು ರೀಸೆಂಟಾಗಿ ನಾವು ಪರ್ಚೇಸ್ ಮಾಡಿದ್ವಿ. 7 ಇದೆ. ಫಸ್ಟಾಗಿ ತೊಗೊಂಡಿದ್ದು ಅಂದರೆ ಈ ಚೌಳಿ. ಇದು ನಾನು ಡ್ಯಾನ್ಸ್ಗಂತ ತೊಗೊಂಡಿದ್ದೆ ಭರತನಾಟ್ಯಂಗೆ. ಇದು ಅಷ್ಟೇ, ಅದೇ ಶಾಪಲ್ಲಿ ತೊಗೊಂಡಿದ್ದು. ಸೊ ಇದರಲ್ಲಿ ಬಂದು 8 ಸ್ಟೋನ್ಸ್ ಏನೋ ಇದೆ ಈ ಥರ ಡಿಸೈನ್ದು. ಆ್ಯಂಡ್ ಯಾ, ಇದು ನನ್ನ ಚಿಕ್ಕದು, ನಾನು ಆಲ್ಮೋಸ್ಟ್ ಇಟ್ 7th standard 8th standardಲ್ಲಿ ತೊಗೊಂಡಿದ್ದೆ ಐ ಗೆಸ್. ಯಾ. ಸೊ ನೆಕ್ಸ್ಟ್ ಬಂದು ಇದು ತೋರಣ. ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಇದು ಬಾಕ್ಲಕ್ಕೆ ಹಾಕೋದಕ್ಕಂತ ತೊಗೊಂಡ್ವಿ. ಸೊ ಇಟ್ಸ್ ಫಾರ್ 350 ರುಪೀಸ್. ಆ್ಯಂಡ್ ನೆಕ್ಸ್ಟ್ ಇದು ಡೆಕೋರೇಷನ್ಗಿರಲಿ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ವರಮಹಾಲಕ್ಷ್ಮಿಗೆ ಅಂತ ನಾವು ಈ ಥರ ಒಂದು 6 ಜೊತೆ ತೊಗೊಂಡ್ವಿ. ಸೊ ದಟ್ ಹಿಂದೆಗಡೆ ನಾವು ಸೀರೆ ಏನಾದರೂ ಪ್ಲೇನ್ ಬ್ಯಾಕ್ಗ್ರೌಂಡ್ ಹಾಕಿರ್ತೀವಲ್ಲ, ಇದು ಡೆಕೋರೇಷನ್ಗಿರಲಿ ಅಂತ ಅಂದ್ಬಿಟ್ಟು. ಇದು ಬಂದು 60 ರುಪೀಸ್ ಅಂತ ಹೇಳಿದ್ರು. ಸೊ ನಾವು ಒಂದು 6 ಜೊತೆ ತೊಗೊಂಡ್ವಿ, ಬಟ್ ಅದು 390 ರುಪೀಸ್ಗೆ ಆಯಿತು. ಆಮೇಲೆ ಹೋಲ್ಸೇಲಾಗಿ ತುಂಬ ಐಟಮ್ಸ್ ತೊಗೊಂಡ್ವಲ್ಲ ಅಂತ ಅಂದ್ಬಿಟ್ಟು ಇದು ಒಂದು ಬಂದು ಅವರು ನಮಗೆ 50 ರುಪೀಸ್ಗೆ ಹಾಕ್ಕೊಟ್ರು. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಬ್ಯೂಟಿಫುಲ್ ಹಾರ ತೊಗೊಂಡ್ವಿ. ಇದು ಆ್ಯಕ್ಚುಲಿ ದೂರದಿಂದ ನೋಡಿದ್ರೆ ರಿಯಲ್ ಹಾರ ಥರನೇ ಕಾಣಿಸುತ್ತೆ. ಇಟ್ಸ್ ಮೇಡ್ ಆಫ್ ಕ್ಲಾತ್, ಇದು ಪ್ಲಾಸ್ಟಿಕ್ ಏನಲ್ಲ, ಇದು ಫುಲ್ ಕ್ಲಾತ್. ಇದು ಇದ್ರ ಪ್ರೈಸ್ ಬಂದು ಅವರು 490 ರುಪೀಸ್ ಅಂತ ಹೇಳಿದ್ರು, ಆಲ್ಮೋಸ್ಟ್ 500 ರುಪೀಸ್. ಹೆಂಗೋ ಇದು ವರ್ತ್ ಇದೆ ಕ್ಲಾತ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ಇದು ಅಷ್ಟೇ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಂತ ತೊಗೊಂಡ್ವಿ. ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಲಕ್ಷ್ಮಿಗೇನೆ ಹಾರ ಥರನೂ ಯೂಸ್ ಮಾಡ್ಬೋದು. ಇದು ಕಲರ್ ಒಂಥರ ಯೂನಿಕ್ ಆಗಿದೆ ಅಂತ ನಾನು ಈ ಕಲರ್ ತೊಗೊಂಡೆ, ಪಿಂಕ್ ಎಲ್ಲದಕ್ಕೂ ಬೇಡ ಅಂತ ಅಂದ್ಬಿಟ್ಟು. ಸೊ ಇದ್ರ ಪ್ರೈಸ್ ಬಂದು ದೇ ಹ್ಯಾವ್ ಗಿವನ್ ಇಟ್ ಫಾರ್ 200 ರುಪೀಸ್. ಸೊ ಯಾ, ಇದು ಬಂದು ಬಾಕ್ಲಿಗೆ ಹಾಕೋದಕ್ಕೂ. ಇದು ತೋರಣ ಮತ್ತು ಆಲ್ಸೋ ಸೈಡ್ ಕೂಡ ಇದೆ. ಇದು ನಾನು ಆ್ಯಕ್ಚುಲಿ ಇಲ್ಲಿ ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲ್ಲ ಐ ಗೆಸ್. ಇದನ್ನು ನಾನು ಆಚೆಗಡೆ ಒಂದ್ಸಲ ಹಾಕ್ಬಿಟ್ಟು ತೋರಿಸ್ತೀನಿ ಹೌ ಇಟ್ ವಿಲ್ ಲುಕ್ ಅಂತ. ಇದೇ ಆ್ಯಕ್ಚುಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಅವ್ರು ಹೇಳಿದ ಪ್ರೈಸ್ ಬಂದು 1850 ಅಂತ ಹೇಳಿದ್ರು. ಸಿನ್ಸ್ ಇದು ಸ್ವಲ್ಪ ದೊಡ್ಡದಾಗಿದೆ ಆ್ಯಂಡ್ ಇದು ತೋರಣ ಮತ್ತು ಸೈಡ್ದು ಎರಡೂ ಬರುತ್ತಲ್ಲ, ಸೊ ನಮಗೆ ಬೇರೆ ಬೇಜಾನ್ ಇಷ್ಟ ಆಗಿತ್ತು. ಸೊ ಇದನ್ನು ತೊಗೊಂಡ್ವಿ. ಬಂದು ಇದು ಲಕ್ಷ್ಮೀದು ಶೋಲ್ಡರ್ಸ್. ಆ್ಯಕ್ಚುಲಿ ಇದು ಹೊಸದೇನಲ್ಲ, ಇದು ನಾವು ಹೋದ ವರ್ಷನೂ ಇಟ್ಟಿದ್ವಿ ಇದನ್ನ. ಸೊ ನಾನು ಇದ್ರ ಪ್ರೈಸ್ ಎಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದು ವಿ ಹ್ಯಾವ್ ಎರಡು ಸೆಟ್ ಈ ಥರ. ದಿಸ್ ಆರ್ ಆ್ಯಕ್ಚುಲಿ ಲಕ್ಷ್ಮೀ ಶೋಲ್ಡರ್. ಸೊ ಹೆಂಗೋ ಇದು ಹೊಸದಾಗೇ ಇದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವಿನ್ನೂ ತೊಗೊಳಕ್ಕೆ ಹೋಗಿಲ್ಲ. ಇದ್ರ ಜೊತೆಗೆ ವಿ ಹ್ಯಾವ್ ಇದೇ ಲಕ್ಷ್ಮಿ ನಾವು ಇಷ್ಟು ವರ್ಷ ಇಟ್ಕೊಂಬಂದಿದ್ದು. ಆ್ಯಂಡ್ ಇದು ನಾವು ದೇವ್ರ ಮನೇಲಿ ಕೂಡ ಇಟ್ಟಿದ್ವಿ. ಸೊ ಹೆಂಗೋ ಹೊಸ ತೊಗೊಳ್ಳೋಣ ಅಂತ ಬಿಟ್ಟು ಈ ಸಲ ನಾವು ಸ್ಕಿನ್ ಕಲರ್ ತೊಗೊಳೋಣ, ಪ್ಲಾಸ್ಟಿಕ್ ಲೋಟಸ್. ಇದು ಪ್ರೈಸ್ ಬಂದು 50 ರುಪೀಸ್ ಹಾಕಿದ್ದಾರೆ ಆ್ಯಂಡ್ ಇದು 70 ರುಪೀಸ್ ಇದೆ. ಇದು ಅಷ್ಟೇ, ನಾವು ಎಲ್ಲ ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದು, ಸೊ ಈ ಇಯರ್ ಪರ್ಚೇಸ್ ಮಾಡಲಿಲ್ಲ. ಸೊ ಈ ಸಲ ಬಂದು ನಾವು ನೆಕ್ಲೆಸ್ ಏನೂ ಪರ್ಚೇಸ್ ಮಾಡಲಿಲ್ಲ, ಬಿಕಾಸ್ ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಕ್ವೈಟ್ ಇನ್ನ ಹೊಸದಾಗಿತ್ತು. ಸೊ ವಿ ಥಾಟ್ ಬೇಡ, ನೆಕ್ಸ್ಟ್ ವರ್ಷ ತೊಗೊಳ್ಳೋಣ ಹೊಸದು ಅಂದ್ಕೊಂಡ್ವಿ. ಆ್ಯಂಡ್ ಇದು ಬಂದು ಸೇಮ್ ಪ್ಯಾಟರ್ನ್ ಇದೆ, ಇಟ್ಸ್ ಫುಲ್ ಆಫ್ ಸ್ಟೋನ್. ಇದು ಅಷ್ಟೇ, ಇದು ಲಕ್ಷ್ಮಿಗಂತಾನೇ ಸಪ್ರೇಟಾಗಿ ನಾವು ಎತ್ತಿಟ್ಕೊಂಡಿರೋವಂಥದ್ದು. ಇದು ನಮ್ಮ ಮನೇಲಿ ಯಾರೂ ಯೂಸ್ ಕೂಡ ಮಾಡಲ್ಲ. ಆ್ಯಂಡ್ ಲಾಸ್ಟ್ಲಿ ಇದು ಲಕ್ಷ್ಮಿ ಚೌಳಿ ಜೊತೆ ಇದನ್ನು ಇಡ್ತೀವಿ.
ಆಲ್ಸೋ ಹೆಂಗೋ ಫ್ರೆಶ್ ಹೂವು ಇಡ್ತೀವಲ್ಲ ಅಂತಂದ್ಬಿಟ್ಟು ಇದು ಹೆಂಗೋ ಸ್ಯಾರಿಗೆ ಗೋಲ್ಡ್ ಸ್ಯಾರೀಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಇದು ತೊಗೊಂಡಿದ್ವಿ. ದಟ್ಸ್ ಆಲ್ ಫಾರ್ ದ ಡೇ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಹೇಳಬೇಕಿತ್ತು, ಇನ್ನೂ ತುಂಬ ವೀಡಿಯೋಸ್ ಇತ್ತು ಅಪ್ಲೋಡ್ ಮಾಡೋಂಥದ್ದು. ಎಸ್ಪೆಷಲಿ ಈ ನಾಟಕದ್ದು ಸೆಕೆಂಡ್ ಪಾರ್ಟ್ ಎಲ್ಲ ನಾನು ಅಪ್ಲೋಡ್ ಮಾಡಬೇಕಿತ್ತು, ಬಟ್ ನೆಗ್ಲಿಜೆನ್ಸ್ ಅಂದರೆ ಏನೋ ಕೇರ್ಲೆಸ್ನೆಸ್ಸಿಂದನೋ ನಾನು ಎಲ್ಲ ವೀಡಿಯೋಸ್ ಸ್ಟೋರ್ ಮಾಡಿದ್ದು ಎಸ್ ಡಿ ಕಾರ್ಡ್ ನಾನು ಕಳ್ದಾಕೊಂಡ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 7 to 8 ಬ್ಲಾಗ್ಸ್ ಅದರಲ್ಲೇ ಇತ್ತು. ಐ ಥಾಟ್ ಹೆಂಗೋ 2 ತಿಂಗಳು ಆರಾಮಾಗಿ ಹೋಗ್ಬೋದು, ಏನೂ ತೊಂದರೆ ಇರಲ್ಲ ಅಂತ, ಬಟ್ ಅದನ್ನು ಕಳ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ತುಂಬ ಬ್ಲಾಗ್ಸ್ ಮಿಸ್ ಆಗಿದೆ, ಬೇಜಾರಾಗಿದೆ, ಬಟ್ ಸ್ಟಿಲ್ ಓಕೆ. ಹೆಂಗೋ ಈ ಮಂತ್ ಎಕ್ಸಾಮ್ಸ್ ಇದೆ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಜುಲೈ ಮಂತ್ ಆದಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಐ ಹ್ಯಾಡ್ ದಿಸ್ ಪರ್ಟಿಕ್ಯುಲರ್ ಬ್ಲಾಗ್ ಅಲ್ಲ, ಸೊ ಇದೊಂದು ಮುಗಿಸ್ಕೊಂಬಿಡೋಣ, ಆಮೇಲೆ ಫ್ರೆಶ್ ಆಗಿ ಆಗಸ್ಟಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಬೇಗ ಬೇಗ ಇದನ್ನು ರೆಕಾರ್ಡ್ ಮಾಡಿ ಇವತ್ತೇ ಅಲ್ಲಿ ಅಪ್ಲೋಡೆಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಂತೆ ತನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.